ಜೀವ ಕೊಟ್ಟ ತಾಯಿಗೆ, ಜೀವನ ಕೊಟ್ಟ ಗೆಳತಿಗೆ, ತಪ್ಪನ್ನು ತಿದ್ದಿ ನಡೆಸೋ ಗುರು ಹಿರಿಯರಿಗೆ ಈ ಚಿತ್ರ ಅರ್ಪಣೆ. ಪ್ರೀತಿ, ಪ್ರೇಮ, ಲವ್, ಇಸ್ಕ್, ಪ್ಯಾರ್, ಹೀಗೆ ನಾನಾ ಹೆಸರಿಂದ ಕರೆಯಲ್ಪಡೋ ಎರಡಕ್ಷರದ ಈ ಪದ ಎಷ್ಟೋ ಜೀವಕ್ಕೆ ಜೀವನೂ ಕೊಟ್ಟಿದೆ, ಜೀವನೂ ತೆಗೆದು. ಉಷಾ, ನಿನ್ನ ನೋಡ್ತಾ ಇದ್ರೆ ನನಗೇನು ಅನ್ಸುತ್ತೆ ಗೊತ್ತಾ? ನಾನು ಬದುಕಿರೋವರೆಗೂ ಇಲ್ಲಿ ಹೀಗೆ ಬಚ್ಚಿಟ್ಕೋಬೇಕು ಅನ್ಸುತ್ತೆ. ಐ ಲವ್ ಯು. ನಿಮ್ಮನ್ನ ಮನಸಾರ ಪ್ರೀತಿಸ್ತೀನಿ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇಂದು ಎಂದು. ಮೇರಿ ಸಪ್ನಕ್ಕೆ ರಾಣಿ ಕಬ್ಬು ಆಗಿತ್ತು. ಏ ಬಲ್ ಬಲ್ ಮಾತಾಡಕ್ಕಿಲ್ವಾ? ಹೋಗುವಾಗು ಹೆಂಗಿದ್ರು ಸಾಯಂಕಾಲ ಎತ್ತಾಕೋಣ ಬರ್ತೀಯಲ್ಲ. ಎಲ್ಲ ಪ್ರೇಮ ಕಥೆಗಳಲ್ಲಿ ಬೇರೆಯವರು ಪ್ರೇಮಗಳಿಗೆ ಶಿಕ್ಷೆ ವಿಧಿಸ್ತಾರೆ, ಆದ್ರೆ ನನ್ನ ಕಥೆಯಲ್ಲಿ ನನ್ನ ಪ್ರೀತಿನೇ ನನಗೆ ಶಿಕ್ಷೆ ಕೊಡ್ತಾ ಇದೆ. ನಾನು ಸರೆಂಡರ್ ಆಗ್ತಾ ಇರೋದು ನಿನ್ನ ಪ್ರೀತಿಗೆ ರಾಧ, ನಿನ್ನ ಪ್ರೀತಿಗೆ. ಈ ಪ್ರೀತಿಗೆ ದೇಶವ ಕರಗಿಸೋ ಕಾರುಣ್ಯವಿದೆ, ದಾನವರನ್ನು ಮಾನವರಾಗಿಸೋ ಚೈತನ್ಯವಿದೆ. ಚಿತ್ರರಂಗದ ಮೇರು ನಟರಿಂದ ಹಿಡಿದು ಈಗಿನ ಗೋಲ್ಡನ್ ಸ್ಟಾರ್ ತನಕನು ಕುಂತ್ಕೊಂಡು ನಿಂತ್ಕೊಂಡು ಮಲಿಕೊಂಡು ಅಷ್ಟೇ ಯಾಕೆ ಪರಪರ ಅಂತ ಕೆರ್ಕೊಂಡು ಹೇಳ್ಬಿಟ್ಟಿದ್ದಾರೆ ಈ ಪ್ರೀತಿ ಅಂದರೆ ಏನು ಅಂತ. ಆದರೆ ಈ ಪ್ರೀತಿಲಿ ಗೊತ್ತಿದ್ದು ಗೊತ್ತಾಗದೇ ಇರೋ ಒಂದು ವಿಚಾರ ಇದೆ. ಸರ್, ತುಂಬ ತಲೆನೋವುತ್ತಿದೆ, ಒಳ್ಳೆ ಮಾತ್ರೆ ಕೊಡಿ. ₹2. ಸೈಡ್ ಎಫೆಕ್ಟ್ಸ್ ಏನಿಲ್ಲ ತಾನೇ? ನೀನೊಬ್ಬಳು ನನ್ನ ಜೊತೆಗಿದ್ರೆ ಸಾಕು ಕಣೆ ಬಂಗಾರ. ಈ ಪ್ರಪಂಚದಲ್ಲಿ ಬೇರೇನೂ ಬೇಡ ನನಗೆ. ಕೊನೆವರೆಗೂ ಹೀಗೆ ನಾನು ಲವ್ ಮಾಡ್ತೀಯಾ ಪ್ಲೀಸ್? ಐ ಲವ್ ಯು ಚಿನ್ನ. ಒಂದು ದಿನದ ತಲೆನೋವಿಗೆ ₹2 ಕೊಟ್ಟು ತಗೊಳ್ಳೋ ಒಂದು ಮಾತ್ರೆಗೆ ಸೈಡ್ ಎಫೆಕ್ಟ್ ಇದೆಯಾ ಅಂತ ಕೇಳ್ತೀವಿ. ಆದರೆ ಲೈಫ್ ಲಾಂಗ್ ತಗೊಳ್ಳೋ ಒಂದು ನಿರ್ಧಾರಕ್ಕೆ ಸೈಡ್ ಎಫೆಕ್ಟ್ ಇದೆಯೋ ಇಲ್ವೋ ಅಂತ ಯೋಚನೆನೇ ಮಾಡಲ್ಲ. ಬನ್ನಿ, ಈ ವಿಷಯ ಇಟ್ಕೊಂಡು ನಮ್ಮ ಹುಡುಗ ಒಬ್ಬ ಒಂದು ಸಿನಿಮಾ ಮಾಡೋಕೆ ರೆಡಿಯಾಗಿದ್ದಾನೆ, ಅವನಿಗೆ ಬೆಸ್ಟ್ ಆಫ್ ಲಕ್ ಕೇಳೋಣ. ಬನ್ರಿ, ಅಮರ ಪ್ರೇಮಿಗಳು ಕುತ್ಕೊಂಡು ಕೇತತವ್ರೆ ಕೇಳೋಣ. ನಮಸ್ಕಾರ ಸರ್. ಮೇಡಮ್, ನಿಮ್ಮ ಹುಡುಗನ ನೀವು ಎಷ್ಟು ಪ್ರೀತಿ ಮಾಡ್ತೀರಾ? ಪ್ರಾಣಕ್ಕಿಂತ ಹೆಚ್ಚಾಗಿ. ನೀವು? ಪ್ರೀತಿನ ಹೇಳಕ್ಕಾಗಲ್ಲ ರೀ, ಅನುಭವಿಸ್ಬೇಕು. ಸೂಪರ್ ಸರ್, ನಮಸ್ಕಾರ. ನಮಸ್ಕಾರ, ಮೀಡಿಯಾದವ್ರಾ? ಹಾಗೆ ಅಂದ್ಕೊಳ್ಳಿ. ಲವರ್ಸಾ? ಹೌದು ಸರ್. ಎಷ್ಟು ವರ್ಷದಿಂದ? 2 years. 2 years. ಹೇಗಿದೆ ಲೈಫು? ಲವ್ ಮಾಡಿದ್ರೆ ಲೈಫು ಸೂಪರ್ ಸರ್. ಅಂದ್ರೆ ತೊಂದರೆ ಏನು ಇಲ್ಲ ಅಂತೀರಾ? ಇಂಥ ಅಪ್ಸರ ಜೊತೆಗಿರ್ಬೇಕಾರೆ ತೊಂದರೆ ಎಲ್ಲಿಂದ ಸರ್ ಬರುತ್ತೆ? ನೋಡ್ರಿ ಅಲ್ಲಿ ಬಂಡೆ ಪ್ರೇಮಿ ಹೆಂಗವನೆ. ಸರ್, ಬಂಡೆ ಸಂದಿಯಲ್ಲಿ ಯಾರು ಸರ್ ಇರ್ತಾರೆ? ನಮ್ಮ ದೇಶದಲ್ಲಿ ಗ್ರೇಟ್ ಲವರ್ಸ್ಗಳು ಸಿಕ್ಕೋದು ಬಂಡೆ ಪೊದೆ ಸಂದಿಯಲ್ಲೇ. ನೋಡ್ರಿ ಅಮರ ಪ್ರೇಮಿಗಳು ಹೆಂಗವ್ರಿ ಅಂತ ಕ್ಯಾಮ್ರಾ ಗಟ್ಟಿರಿ, ಹೊಡೆದಿಡ್ದು ಹಾಕಿಕಾರು. ಊರೇನ್ರಿ ಇವರು? ಹಲೋ, ಯಾರು ಸಿಗ್ತಾನೆ ಇಲ್ಲ, ಬಂದವರೆಲ್ಲ ಓಡೋಗ್ತವ್ರೆ. ಬನ್ನಿ ಸರ್, ಮುಂದೆ ಯಾರು ಸಿಗ್ತಾರೆ ನೋಡೋಣ. ಪ್ರೀತಿ ಬಗ್ಗೆ ಏನಂತ ಓಡೋಗ್ಬೇಡಿ ಸರ್. ಏನಯ್ಯ ಇದು? ಯಾವುದು? ಅಲ್ಲ ರೀ, ಎಂತ ಟೈಮಲ್ಲಿ ಎಂತ ಪ್ರಶ್ನೆ ಕೇಳ್ತೀರಿ ನೀವು? ಆಗಲ್ಲ. ಯಾರು ನೀವು? ಏನ್ರಿ ಅದ್ ಕ್ಯಾಮ್ರಾ? ಅಲ್ಲ ಬೇಡ ಬೇಡ, ರಕ್ಷಣಾ ವೇದಿಕೆಯವರ ಅಥವಾ ಮೀಡಿಯಾದವ್ರ? ಹೋಗ್ರಿ ರೈ. ಮಾಡಿದ ಸಮೀಕ್ಷೆ ಪ್ರಕಾರ ಲವ್ ಮಾಡ್ತಾ ಲವರ್ಸ್ಗಳ ಮಧ್ಯೆ ಯಾವುದೇ ರೀತಿಯಾದಂತ ಮನಸ್ತಾಪ ಬೇಜಾರು ಇರಲ್ಲ ಅನ್ಸತ್ತೆ. ನಮಸ್ಕಾರ ಡೈರೆಕ್ಟ್ರೇ. ನಮಸ್ಕಾರ, ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನೇ ಮನಸ್ಸಾಕ್ಷಿ. ಮನಸ್ಸಾಕ್ಷಿನ ಯಾರಿಗೆ? ತಮ್ಗೇನೆ. ನನಗ?
ಮನಸ್ಸಾಕ್ಷಿನ. ಈ ತರನ ಯಾಕೆ ಮನಸ್ಸಾಕ್ಷಿ ಅಂದ್ರೆ ಜುಬ್ಬ ಹಾಕೊಂಡು ಗಡ್ಡ ಬಿಟ್ಕೊಂಡು ವೈಟ್ ಅಂಡ್ ವೈಟ್ ಅಲ್ಲಿ ಬ್ಲರ್ ಆಗೇ ಬರ್ಬೇಕಾ? ಜನ ಫಾರ್ವರ್ಡ್ ಆಗಿದ್ದಾರೆ, ಆ ಕಾಲ ಎಲ್ಲ ಹೋಯ್ತು, ಇನ್ನು ಹಂಗೆ ಬಂದ್ರೆ ಮಕ್ಕೋಗಿತಾರೆ. ಅದ್ ಸರಿ, ಮನಸ್ಸಾಕ್ಷಿ ಅಂದ್ರೆ ನಂತರನೇ ಇರ್ಬೇಕಲ್ವಾ? ಅಲ್ಲ ರೀ ಡೈರೆಕ್ಟ್ರೆ, ಯಾರ ತರ ಇದ್ರೆ ನಿಮ್ಗೇನ್ರಿ, ಮ್ಯಾಟ್ರ್ ತಾನೇ ಮುಖ್ಯ. ಅದು ಸರಿನೇ, ಬಂದ್ ವಿಚಾರ. ಕೋರ್ಟಿನ ಕಟ್ಕಡೆಯಲ್ಲಿ ನಿಂತವರೆಲ್ಲ ಸತ್ಯನ ಹೇಳ್ತಾರೆ. ಅರ್ಥ ಆಗ್ಲಿಲ್ಲ. ಆಗಲ್ಲ ಬಿಡಿ, ಅದಕ್ಕೆ ಹೇಳೋದು, 100 ಸಿನಿಮಾ ನೋಡಿ ಒಂದ್ ಸಿನಿಮಾ ತೆಗಿಬಿಡಿ ಅಂತ. ಲವರ್ ಕಷ್ಟನ ಲವರ್ ಎದುರುಗಡೆ ಕೇಳಿದ್ರೆ ಯಾರಾದ್ರೂ ಹೇಳ್ತಾರ? ಕಳ್ಕೊಂಡಿರೋ ವಸ್ತುನ ಕಳ್ಕೊಂಡಿರೋ ಜಾಗದಲ್ಲಿ ತಾನೇ ಹುಡುಕ್ಬೇಕು. ಅಂದ್ರೆ ಲವರ್ಸ್ ಅಲ್ಲಿರೋ ಕಷ್ಟ ಲವರ್ಸ್ ಹತ್ರ ಇರದೆ ಬೇರೆಲ್ಲೋ ಇರುತ್ತೆ ಅಂತೀರಾ? ಅಂತ ಜಾಗ ಎಲ್ರೇ ಇದೆ. ನಿಮ್ ಮಾತನ್ನ ಭಟ್ರು ಕೇಳಿಸ್ಕೊಂಡಿದ್ರೆ ನೇಣಾಕೊಂಡಿರೋರು. ಯಾಕೆ ಮತ್ತಿನ್ನೇನ್ರಿ, ಆ ಅಪ್ಪ ಅಷ್ಟು ನೀಟಾಗೆ ಬಾರ್ನ ತವ್ರ ಮನೆ ಅಂತ ಬಿಟ್ಟೋಗಿದ್ದಾರೆ, ನೀವು ನೋಡಿದ್ರೆ ಅಂತ ಜಾಗ ಎಲ್ಲಿದೆ ಅಂತ ಕೇಳ್ತಿದ್ದೀರಾ? ಹೋಗ್ರಿ, ಎದೆಗೆ ಬೋರ್ವೆಲ್ ಕೊರ್ಸ್ಕೊಂಡವರು, ಮಣ್ಣಾಕಿಸ್ಕೊಂಡವರು, ಹಾರ್ಟ್ನ ಮಾರ್ಕೊಂಡು ತಿನ್ಕೊಂಡವರು ಎಲ್ಲ ಅಲ್ಲೇ ಸಿಗ್ತಾರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಕೊಡ್ತಾರೆ. ಯೋಚನೆ ಮಾಡಿ. ಸರ್ ಸರ್, ಪ್ರೀತಿ ಬಗ್ಗೆ ಏನಂತೀರ ಸರ್? ಏಯ್ ಹೋಗಾಯತೆ. ಅಯ್ಯ ನಿಮ್ಮ ಅಪ್ಪ, ಹಗ್ಲೊತ್ತಲ್ಲ ಈ ಲೆವೆಲ್ ಬೋರ್ಹೋಲ್ಗಳವೆ ಅಂದ್ರೆ ಇನ್ ರಾತ್ರಿ ಬಾವಿನೇ ತೋರಿಸ್ತಾರೇನೋ. ಹೆಣ್ಮಕ್ಳು ಸ್ಟ್ರಾಂಗರು. ಸರ್ ನಮಸ್ಕಾರ. ನಮಸ್ತೆ. ಲವ್ ಬಗ್ಗೆ ಏನಂತೀರಾ? ಕೂತ್ಕೊಳ್ಳಿ, ಡೀಟೇಲ್ ಮಾತಾಡೋಣ. ಖಂಡಿತ. ಈ ಲವ್ ಅಂದ್ರೆ ಒಂಥರ ಎಲ್ ಐ ಸಿ ಬಾಂಡ್ ಇದ್ದಂಗೆ. ಎಲ್ ಐ ಸಿ ಬಾಂಡ್? ಹೌದು ಸರ್. ಅದೇಂಗ್ ಸರ್? ಅದೆಂಗೆ ಅಂದ್ರೆ, ನಾವು ಸತ್ತ ಮೇಲೆ ನಮ್ಮ ಫ್ಯಾಮಿಲಿನ ಶ್ರೀಮಂತ ಮಾಡೋ ಏಕೈಕ ಕಂಪನಿ ಎಲ್ ಐ ಸಿನ. ಖಂಡಿತ. ಅದೇ ತರ ನಮ್ಮನ್ನ ಲವ್ ಮಾಡಿ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ಬೇರೆಯವ್ರನ್ನ ಮದುವೆ ಆಗಿ ಅವ್ರ ಲೈಫ್ ಸೆಟ್ಲ್ ಆಗಿ ನಮ್ ಬಾಯಿ ಮಣ್ಣ ಹಾಕೋ ಏಕೈಕ ಕಂಪನಿನೇ ಲವ್ ಸರ್. ಅಷ್ಟೇನಾ? ಅಷ್ಟೇ ಸರ್. ನಮಸ್ಕಾರ. ಲವ್ ಮಾಡಿದೀರಾ? ಅನ್ನ ತಿನ್ನ ಮಾತಾಡ್ ಗುರು. ಅದು ಮಾಡಿರೋದ್ ಕೆಲವಲ್ಲಿ ಬಂದ್ ಸೆಟ್ಲ್ ಆಗಿರೋದು. ಹೌದಾ? ಈ ಲವ್ ಬಗ್ಗೆ ಏನಂತೀರಾ? ನಾವೇ. ನಾವೇನಾ ಅಂದ್ರೆ? ಲವ್ನ ಒಂದು ಕಜ್ಜಿನ ಕುರನ ಅನ್ಕೊಳ್ಳಿ. ಓಕೆ. ಅದನ್ನ ಕೆರೆದಷ್ಟು ಸುಖ ಜಾಸ್ತಿ. ಲವ್ ಹಾಗೇನೆ, ಆದ್ರೆ ಜಾಸ್ತಿ ಕೆರೆದ್ರೆ ರೋಗ. ನನ್ನ ಅಭಿಪ್ರಾಯದಲ್ಲಿ ಲವ್ ಅಂದ್ರೆ ರೋಗ. ಓ, ಇಲ್ಲೊಬ್ರು ದೇವದಾಸ್ ಇದಾರೆ. ಬಾಸ್, ಲವ್ ಬಗ್ಗೆ ಏನಂತೀರಾ? ಹೆವಿ ಕನ್ಫ್ಯೂಷನ್ ಗುರು. ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ಒಬ್ರು ಮಹನೀಯರು ಹೇಳಿದ್ರು, ನಾವು ಅವ್ರ ದಾರಿಲೇ ಓದ್ವಿ. ಅಷ್ಟ್ರಲ್ಲಿ ಒಬ್ರು ಬ್ಯಾಕಲ್ಲಿ ಬಂದು ಪ್ರೀಸೋ ತಪ್ಪ ಅಂತ ಕೆರ ತಗೊಂಡು ಹೊಡೆದ್ರು. ಕನ್ಫ್ಯೂಷನ್ ಬೇಡ ಅಂತ ನಾನು ಒಂದು ಹುಡುಗಿ ಲವ್ ಮಾಡಿದೆ ಸರ್. ಮೊದಮೊದ್ಲಿಗೆ ಈಟಿಗೆ ಐಶ್ವರ್ಯ ರೈ ತರನೇ ಕಣ್ಲು ಸರ್. ಬರ್ತಾ ಬರ್ತಾ ಅದೇ ಹುಡುಗಿ ಅಸಹ್ಯ ಆಗೋಕೆ ಶುರುವಾದ್ಲು ಸರ್. ಇವತ್ತಿಗೂ ಗೊತ್ತಾಗಿಲ್ಲ ಸರ್ ನಾನು ಯಾಕೆ ಅವಳು ಬಿಟ್ಟೆ ಅಂತ. ಲವ್ ಬಗ್ಗೆ ಏನಂತೀರ ಸರ್? ಕತ್ಲಲ್ಲಿ ನಡೆಯೋ ಗುಟ್ಟಾದ ವಿಚಾರನೇ. ಲವ್ ಕಣಪ್ಪ. ಪ್ರೀತಿ ದೇವ್ರು ಸರ್. ಪ್ರೀತಿ ಸೋರೆ ಸರಿ ಇಲ್ಲ. ತಮ್ ತಮ್ಮ ತಪ್ಪುಗಳನ್ನ ಒಪ್ಕೊಳಕಾಗ್ದಲೆ ಪ್ರೀತಿನೇ ಸುಳ್ಳು, ಅದೆಲ್ಲ ಏನೂ ಇಲ್ಲ, ಸ್ಲೋ ಪಾಯ್ಸನ್ ಅಂತೇಳಿ ತಾವು ಮಾತ್ರ ಒಳ್ಳೆಯವ್ರು ಹಾಕಿ ಹೋಗ್ತಾರೆ. ಪ್ರೀತಿ ದೇವ್ರು ಸರ್. ಗುಡ್ ಪಾಯಿಂಟ್. ನೀವು ಪ್ರೀತಿ ಬಗ್ಗೆ ಕೇಳಿದ್ರಲ್ಲ. ಹಾ, ಪ್ರೀತಿ ಅನ್ನೋದು ದೂರದಲ್ಲಿರೋ ವಸ್ತು ಇದ್ದಂಗೆ ಸರ್. ಆ ದೂರದಲ್ಲಿರೋ ವಸ್ತುನ ಅದು ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಏನೇನೋ ಕಲ್ಪನೆ ಮಾಡ್ಕೋತೀವಿ. ಅದೇ ವಸ್ತು ಕೈಗೆ ಸಿಕ್ಕಿದ್ಮೇಲೆ ಅದನ್ನ ಇಂಚಿಂಚು ಕೂಡ ಅನುಭವಿಸಿ ಇಷ್ಟೇನಾ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಈ ಪ್ರೀತಿನ ಯಾವತ್ತೂ ಸಿನಿಮಾದಲ್ಲಿ ಕತೆಲಿ ಮಾತ್ರ ನೋಡ್ಬೇಕು ಸರ್. ಜೀವನಕ್ಕೆ ಅಳವಡಿಸ್ಕೋಬಾರ್ದು. ಅಳವಡಿಸ್ಕೊಂಡ್ರೆ ನಂತರ ಹಾಳಾಗೋಗುತ್ತೆ ಸರ್ ಲೈಫ್. ಈ ಪ್ರೀತಿ ಅನ್ನೋದು ಕಾಮದ ಇನ್ನೊಂದು ಮುಖ ಸರ್. ಕ್ಷಣಿಕ ಸುಖಕ್ಕೆ ಪ್ರೀತಿಯನ್ನು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ. ಈ ಭೂಮಿ ಮೇಲೆ ಪ್ರೀತಿಗೀತಿ ಏನು ಇಲ್ಲ ಸರ್. ನಾನು ಕೊಟ್ರೆ ಅವಳು ಕೊಡ್ತಾಳೆ, ನನ್ನ ಕೈಲಿ ಕೊಡಕ್ಕಾಗ್ಲಿಲ್ಲ ಅನ್ನಿ ಅವಳು ಕೈ ಕಟ್ಟು ಹೋಗ್ತಾಳೆ, ಅಷ್ಟೇ ಸರ್ ಈ ಪ್ರೀತಿ. ಛೇ ಗುರು, ಲವ್ ಬಗ್ಗೆ ಏನಂತೀರಾ? ರೇಪ್ ಬಗ್ಗೆ ಕೇಳಿ ಹೇಳ್ತೀನಿ, ಪ್ರೀತಿ ಬಗ್ಗೆ ಮಾತ್ರ ಕೇಳ್ಬೇಡಿ. ಕಲ್ತ್ಕೊಳ್ಳಿ.
ಏನ್ರಿ ಡೈರೆಕ್ಟ್ರೆ, ಏನಾದ್ರೂ ಸಿಕ್ತೆ? ಹ್ಮ್, ಇನ್ವೆಸ್ಟಿಗೇಷನ್ ಪ್ರಕಾರ ಒಬ್ಬೊಬ್ರದ್ದು ಒಂದೊಂದ್ ತರ ನವೆ. ಅಂದ್ಮೇಲೆ ಲವ್ ಅಲ್ಲಿ ನೋವು ಅನ್ಭವಿಸಿರೋದು ಗಂಡ್ ಮಕ್ಳು ಜಾಸ್ತಿ. ಹೋಗಿರಿ ಮಕ್ಕೆ. ಕಾರಣ ಬನ್ನಿ ಹೇಳ್ತೀನಿ. ಈಗ ಲವ್ ಮಾಡ್ಬೇಕಂದ್ರೆ ಹುಡುಗ ಹುಡುಗಿ ಇಬ್ರು ಕೇಳ್ತೀರಾ, ಆದ್ರೆ ನೋವಾಗಿದೆ ಅಂದ್ರೆ ಬರೇ ಗಂಡ್ ಮಕ್ಳು ಮಾತ್ರ ಕೇಳೋದೆ? ಮತ್ತ ಅವ್ರ ಫ್ಯಾಮಿಲಿನೂ ಕೂರ್ಸ್ ಕೇಳ್ಬೇಕು ಅಂತೀರಾ? ಅದಾಗಲ್ಲ ರೀ, ಚಪ್ಪಳೆ ಹೊಡಿಯೋದಕ್ಕೆ ಎರಡ್ ಕೈ ಬೇಕು, ಹಾಗೆ ಹೆಣ್ಮಕ್ಳಿಗೂ ನೋವು ಅಂತ ಆಗಿರುತ್ತೆ ತಾನೆ. ಯಾವ ಅರ್ಥದಲ್ಲಿ? ತೋರ್ಸ್ಬಿಟ್ರಲ್ಲ ನಿಮ್ ಸಿನಿಮಾ ಬುದ್ಧಿನ. ಅದು ಹಾಗಲ್ಲ. ಏನೋ ಸಮರ್ಥ್ಯ ಕೊಡ್ತೀರಾ? ಅದೇನಂದ್ರೆ ಒಂದ್ ಕೈಯಲ್ಲಿ ಚಿಟ್ಕೆ ಹೊಡಿಬಹುದಲ್ವಾ ಅಂತ ಹೇಳಕ್ ಬಂದೆ. ಚಿಟ್ಕೆಗೂ ಚಪ್ಪಾಳೆಗೂ ವ್ಯತ್ಯಾಸ ಇಲ್ವೇ? ಸಿನಿಮಾದಲ್ಲಿ ಒಕ್ಳಿಗೆ ದ್ರಾಕ್ಷಿ ಹಾಕೋದನ್ನ ಬಿಟ್ಟು ಹೃದಯಗಳನ್ನ ಬೆಸ್ಕೆ ಹಾಕಿ ಫಸ್ಟ್. ಹಾಕಣ ಹಾಕಣ. ಅಲ್ಲ, ನೀವು ಗಂಡೈಕ್ಳು ಬಾರ್ನಾಗ ಸಿಗ್ತಾರೆ ಅಂದ್ರಿ, ಹೆಣ್ಣೈಕ್ಳು ಸಿನಿಮಾದವರು ಅಂತೀರಾ? ಒಂದ್ ಫ್ಲಾಶ್ ಕಟ್ ಹೋಗಿ. ಫ್ಲಾಶ್ ಕಟ್ಟ ಬೆಡ್ರೂಮ್ಗೆ ಹೋಗ್ಬೇಕು ಅಂತೀರಾ? ಕೆರೆ ತಗತಾರೆ. 1970s ನಲ್ಲಿ ಹೆಣ್ಮಕ್ಳು ರೂಮ್ಗೆ ಹೋಗಿ ಬಾಗ್ಲಾಕೊಳ್ಳೋದೇನೋ ಕರೆಕ್ಟ್, ಆದ್ರೆ ಇದು 2014. ಅವರು ಫುಲ್ಲು ಫಾರ್ವರ್ಡ್ ಆಗಿದ್ದಾರೆ, ಎಲ್ಲಿ ಸಿಕ್ಕಿದ್ರು ಹೇಳ್ತಾರೆ. ಹೋಗಿ ಕೇಳ್ರಿ. ಮೇಡಮ್ ನಮಸ್ಕಾರ, ಲವ್ ಬಗ್ಗೆ ಏನಂತೀರಾ? ಜೀವನನೇ ಒಂದ್ ಬ್ಯಾಲೆನ್ಸ್ ಸರ್. ಲವ್ ನಮ್ಗಿಷ್ಟ ಆದವ್ರನ್ನ ಮಾಡ್ಬೇಕು, ಮದ್ವೆ ಅಪ್ಪ ಅಮ್ಮ ತೋರಿಸ್ದವ್ರನ್ನ ಆಗ್ಬೇಕು. ನಮಸ್ಕಾರ, ಲವ್ ಬಗ್ಗೆ ಏನಂತೀರಾ ಮೇಡಮ್? ಹುಡುಗರಿಗೆ ಫಸ್ಟ್ ಪೊಸೆಸಿವ್ನೆಸ್ ನ ಬಿಡೋದಕ್ಕೆ ಹೇಳಿ. ಅವ್ನ್ ಯಾರು, ಅವನ ಹತ್ರ ಮಾತಾಡ್ಬೇಡ, ಆ ಹೀರೋನ್ ಯಾಕೆ ಇಷ್ಟಪಡ್ತೀಯ, ಮೈ ತುಂಬ ಬಟ್ಟೆ ಹಾಕು, ಅದು ಇದು ಅಂತ ಸಾವಿರ ಹೇಳ್ತಾರೆ. ನಾವೇನ್ ಸಾಯೋ ತನಕ ಅವನ್ ಮುಖಾನ ನೋಡ್ಕೊಂಡಿರ್ಬೇಕು? ನಂಬಿಕೆ ಇಲ್ಲ ಅಂದ್ರೆ ಲವ್ ಯಾಕೆ ಸರ್ ಮಾಡ್ಬೇಕು? ನಾನೊಂದ್ ಹುಡುಗನ್ ಲವ್ ಮಾಡಿದ್ದೆ ಸರ್, ಅವ್ನ್ ನನ್ನ ಪ್ರಾಣಿಕಿಂತ ಹೆಚ್ಚಾಗಿ ಲವ್ ಮಾಡ್ತೀನಿ ಅಂತ ಹೇಳಿದ. ಓಕೆ, ನಿನ್ ಬಿಟ್ರೆ ನನ್ಗೆ ಯಾರು ಇಲ್ಲ, ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ. ಮತ್ತೇನ್ ಪ್ರಾಬ್ಲಮ್? ನನ್ ಒಬ್ಬಳಿಗೆ ಹಿಂಗ್ ಹೇಳಿದ್ರೆ ಓಕೆ, ಆಲ್ರೆಡಿ 4 ಜನ ಹುಡುಗಿಯರಿಗೂ ಇದನ್ನೇ ಹೇಳಿದ. ಹುಡುಗರ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಲವ್ ಮಾಡ್ಬೇಕಾದ್ರೆ ಇರೋ ಧೈರ್ಯ ಮದ್ವೆ ಅಂತ ಬಂದಾಗ ಇರಲ್ಲ. ಲವ್ ಮಾಡಿದಾಗ ನಕ್ಷತ್ರ ತೋರಿಸ್ತೀನಿ, ಚಂದ್ರನ್ ತಂದಿಡ್ತೀನಿ ಅಂತ ಹೇಳ್ತಾರೆ, ಬಟ್ ಮನೆ ಮಾಡಿ ಊಟ ಹಾಕೋ ಧೈರ್ಯ ಇರಲ್ಲ. ಹಾಯ್ ಮೇಡಮ್, ಯಾವತ್ತಾದ್ರೂ ಲವ್ ಮಾಡಿದಿರಾ? ಅಫ್ ಕೋರ್ಸ್. ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಒಂದ್ ಹುಡುಗ ನಾಯಿ ತರ ಹಿಂದೆ ಬಿದ್ದಿದ್ದ. ನಾನು ಆಟ ಆಡಿಸ್ದೆ, ಕೊನೆಗೊಂದಿನ ಪಾಪ ಅಂತ ಒಪ್ಕೊಂಡೆ. ಆಮೇಲೆ ಪಾರ್ಕು ಪಬ್ಬು ಸಿನಿಮಾ ಅಂತ ಹತ್ರಾಗಿ ಹತ್ರಾಗಿ ಹತ್ರ ಆದ್ವಿ, ಕೊನೆಗೆ ದೂರ ಆದ್ವಿ. ಯಾಕೆ ಹತ್ರ ಆದ್ನೆಲ್ಲ? ಅದಕ್ಕೆ. ಇನ್ನಾಗಲ್ಲಪ್ಪ, ಹಗ್ಗನ ಅತ್ತ ಕಡೆಯಿಂದ ಜಗ್ತಾ ಇದ್ದಾರೆ, ಇತ್ತ ಕಡೆಯಿಂದ ಜಗ್ತಾ ಇದ್ದಾರೆ. ನಾನು ಸಿನಿಮಾದಲ್ಲಿರೋ ತರ ಲವ್ಗೊಬ್ಬ ವಿಲನ್ ಇರ್ತಾನೆ, ಯಾವತ್ತೋ ಒಂದ್ಸತಿ ಬರ್ತಾನೆ ಅಂದ್ಕೊಂಡೆ. ಈಗ ಗೊತ್ತಾಯ್ತು ಲವ್ಗೆ ಲವರ್ಸ್ಗಳೇ ಮೇನ್ ವಿಲನ್ಸು ಅಂತ. ಅಂದಮೇಲೆ ಮೆಡಿಷನ್ಗೆ ಸೈಡ್ ಎಫೆಕ್ಟ್ ಇದ್ದಂಗೆ ಲವ್ಗೂ ಒಂದು ಸೈಡ್ ಎಫೆಕ್ಟ್ ಇದೆ ಅಂದಂಗೆ ಆಯ್ತು. ಬನ್ನಿ ಅದ್ರ ಮೇಲೆ ಒಂದು ಸಬ್ಜೆಕ್ಟ್ ಮಾಡೋಣ, ಏನಂತೀರಾ? ನಮ್ಮ ದೇಶದಲ್ಲಿ ಯೂತ್ಸ್ ಏನ್ ಮಾಡ್ಲಿಲ್ಲ ಅಂದ್ರೂ ಇದೊಂದು ಮಾತ್ರ ಕರೆಕ್ಟ್ ಆಗಿ ಮಾಡ್ತಾರೆ. ಮುಚ್ಕೊಂಡು ಫೋನ್ ಇಡಪ್ಪ. ನನ್ನ ಹೆಸರು ವಿವೇಕ್, ಮಾಡಿರೋದು ಅವಿವೇಕ ಕೆಲಸ. ಲವ್ ಅದೇಂಗ್ಲ ನೋಡಿದ ತಕ್ಷಣ ಲವ್ ಆಯ್ತದೆ? ನಾವು ದಿನಕ್ಕೆ 100 ಜನರನ್ನು ನೋಡ್ತಿರ್ತೀವಪ್ಪ, ನಮಗೂ ಆಯ್ತದೆ. ಬೇರೆ ಕಡೆ ಸುಮಾರಾಗಿದ್ಲು.
ಕ್ಯೂಟಾಗೂ ಇದ್ಲು, ತುಂಬಾ ಒಳ್ಳೆಯವಳು. ಮಗು ತರ ಬಾತ್ರೂಮಲ್ಲಿ ಸೋಪ್ ತಿನ್ನೋಳು, ಕದ್ದು ಪೇಸ್ಟ್ ತಿನ್ನೋಳು, ಕೆಲವೊಂದ್ಸಲ ವಿಚ್ ವಿಚಿತ್ರವಾಗಿ ಆಡೋಳು. ಐ ಲವ್ ಯು ಚಿನ್ನು, ಐ ಹೇಟ್ ಯು. ನೀನಂದ್ರೆ ನನ್ಗೆ ಹುಚ್ಚು. ನಿಂಗೇನು ಹುಚ್ಚ? ನೀನ್ ನನ್ ಜೊತೆನೆ ಇರ್ಬೇಕು ಅನ್ಸುತ್ತೆ ಕಣು. ನೀನೇನಾದ್ರೂ ಮಾಡ್ಕೋ, ನನ್ಗೇನು? ಪ್ರೀತಿ ಆಗ್ಲಿ ದ್ವೇಷ ಆಗ್ಲಿ ಹೆಣ್ಮಕ್ಳಿಗಿಂತ ಜಾಸ್ತಿ ಯಾರು ತೋರ್ಸಲ್ಲ ಸರ್. ಲೈಫ್ ಅನ್ನೋದು ಸಾಂಬಾರ್ ಇದ್ದಂಗೆ, ಲವ್ ಒಗ್ಗರಣೆ ಇದ್ದಂಗೆ. ಎಷ್ಟ್ ಹಾಕ್ಬೇಕೋ ಅಷ್ಟೇ ಹಾಕ್ಬೇಕು. ಜಾಸ್ತಿ ಹಾಕಿದ್ರೆ ಘಾಟು ಜಾಸ್ತಿ ಆಗತ್ತೆ. ನೀನ್ ನೋಡಿದ್ರೆ ಸೀದಿಸ್ಕೊಂಡೆ ಬಿಟ್ಟಿದೀಯ. ಸಾಂಬಾರು ಚೆನ್ನಾಗ್ ಬರ್ಬೇಕು ಅಂದ್ರೆ ಅದಿಂಗಲ್ಲ ಬರುತ್ತೆ. ಈ ಪ್ರೀತಿ ಅನ್ನೋದು ದೂರದಿಂದ ಬೆಟ್ಟ ನೋಡಿ ಅದ್ರ ಹತ್ರ ಹೋಗ್ಬೇಕು, ಅದ್ರ ಮೇಲೆ ಏರ್ಬೇಕು ಅನ್ನೋ ಆಸೆ ಇದ್ದಂಗೆ. ಅದ್ರ ಮೇಲೆ ಹತ್ತಾಗ್ಲೇ ಗೊತ್ತಾಗೋದು ಅಲ್ಲದೇ ಮಣ್ಣು ಅದೇ ಕಲ್ಲು. ಹುಡುಗಿರು ನಮಗ್ ಕೈ ಕೊಡಕ್ ಮುಂಚೆ ನಾವು ಮೊದ್ಲು ಅವ್ರ ಕೈ ಕೊಡ್ಬೇಕು. ಏನ್ನ ಮಗುನ? ಲೈಫ್ ಅಲ್ಲಿ ಚೇಂಜ್ ಇರ್ಲಿ ಅಂತ ಲವ್ ಮಾಡಿದೆ. ನನ್ನ ಲೈಫೇ ಚೇಂಜ್ ಆಗೋಯ್ತು ಸರ್. ಬಿಗಿದಪ್ಪುಗೆಯ ಕ್ಷಣದಲ್ಲೂ ಬಿಸಿ ಉಸಿರಿನ ಸವಿ ನುಡಿಯಲ್ಲೂ ನೀನೇ ಬೇಕೆಂದು ರಚ್ಚೆ ಹಿಡಿದ ಮನಸ್ಸು ಇಂದು ಎಲ್ಲಿ ಜಾರಿತೋ ಮನಸ್ಸು. ಇನ್ನೊಂದ್ಸಲ ನಿನ್ ಮುಖ ತೋರಿಸ್ಬೇಡ. ಐ ಹೇಟ್ ಯು. ಸೇಮ್ ಟು ಯು. ನಡೆದಾಡೋ ಕೋಮಲೆ ಎಲ್ಲಿ ಜಾರಿತೋ ಮನಸ್ಸು ಎಲ್ಲಿ ಮೀರಿತೋ ಎಲ್ಲಿ ಜಾರಿತೋ.